ಹಲೋ ಸ್ನೇಹಿತರೆ ಮನೆ ಔಷಧಿಯಲ್ಲಿ ಸಬ್ಬಸಿಗೆ ಸೊಪ್ಪಿನ ಬಗ್ಗೆ ತಿಳಿದುಕೊಳ್ಳೋಣ ಪ್ರತಿದಿನ ನಾವು ಒಂದಿಲ್ಲೊಂದು ರೀತಿಯಲ್ಲಿ ಆಹಾರ ಪದಾರ್ಥಗಳಲ್ಲಿ ಹಸಿರು ತರಕಾರಿ ಹಾಗೂ ಸೊಪ್ಪುಗಳನ್ನು ಸಾಮಾನ್ಯವಾಗಿ ಬಳಸುತ್ತೇವೆ ಅವೆಲ್ಲವೂ ಶಕ್ತಿವರ್ಧಕವಾಗಿದ್ದು ರಕ್ತವನ್ನು ವೃದ್ಧಿಸುವಲ್ಲಿ ಸಹಕಾರಿಯಾಗಿವೆ ಮೆಂತ್ಯ ಮೂಲಂಗಿ ಪಾಲಾಕು ಪುಂಡಿ ಪುದೀನಾದಂತೆ ಸಬ್ಬಸಗಿ ಕೂಡ ಒಂದು ಇದು ಉಳಿದೆಲ್ಲ ತಪ್ಪಲು ಪಲ್ಯಗಳನ್ನು ಕಡ್ಡಿಗಳಂತೆ ನೀಳವಾಗಿರುತ್ತದೆ ಕಾಳಿನ ಪಲ್ಯಗಳಲ್ಲಿ ಇದನ್ನು ಜೊತೆಯಾಗಿ ಬಳಸುವುದುಂಟು ಸಬ್ಬಸಿಗೆಯ ಬೀಜಗಳನ್ನು ಸಾಂಬಾರಿನಲ್ಲಿ ಬಳಸುತ್ತಾರೆ ಇದು ಅನೇಕ ಪೋಷಕಾಂಶಗಳನ್ನು ಹೊಂದಿದ್ದು ಹತ್ತು ಹಲವಾರು ರೋಗಗಳನ್ನು ತಡೆಯುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ ನಿಯಮಿತವಾಗಿ ಸಬ್ಬಸಿಗೆ ಬಳಸುವುದರಿಂದ ಆರೋಗ್ಯದ ಮೇಲಾಗುವ ಉಪಯೋಗಗಳನ್ನು ತಿಳಿದುಕೊಳ್ಳೋಣ ಪ್ರತಿನಿತ್ಯ ಆಹಾರದಲ್ಲಿ ಸಬ್ಬಸಿಗೆ ಸೊಪ್ಪಿನ ಬಳಕೆ ಮಾಡುವುದರಿಂದ ನಿದ್ರಾಹೀನತೆಯ ಸಮಸ್ಯೆ ಉಂಟಾಗುವುದಿಲ್ಲ ಸಬ್ಬಸಿಗೆ ಸೊಪ್ಪಿನ ರಸಕ್ಕೆ ಜೇನುತುಪ್ಪ ಬೆರೆಸಿ ಸೇವಿಸುವುದರಿಂದ ಅಜೀರ್ಣದಿಂದ ಉಂಟಾದ ಹೊಟ್ಟೆ ನೋವು ನಿವಾರಣೆಯಾಗುತ್ತದೆ ಸಬ್ಸಿಗೆ ಸೊಪ್ಪಿನ ಜೊತೆ ಮೆಂತ್ಯ ಸೇರಿಸಿ ತುಪ್ಪದಲ್ಲಿ ಹುರಿಯಬೇಕು ಅದಕ್ಕೆ ಒಣಮೆಣಸು ಕಾಯ್ತಿರಿ ಉಪ್ಪು ಸಾಸಿವೆ ಸೇರಿಸಿ ಚಟ್ನಿ ಪುಡಿ ಮಾಡಬೇಕು ಅದನ್ನು ಅನ್ನದಲ್ಲಿ ಮಜ್ಜಿಗೆಯೊಂದಿಗೆ ಕಲಸಿ ತಿನ್ನುವುದರಿಂದ ಜೀರ್ಣಕ್ರಿಯೆ ಸರಾಗವಾಗುತ್ತದೆ ಆಹಾರ ಪದಾರ್ಥಗಳಲ್ಲಿ ಸಬ್ಬಸಿಗೆ ಸೊಪ್ಪನ್ನು ಅಳವಡಿಸಿಕೊಳ್ಳುವುದರಿಂದ ಅದರಲ್ಲಿನ ಕ್ಯಾಲ್ಷಿಯಂ ಅಂಶವು ಮೂಳೆಗಳನ್ನು ಬಲಪಡಿಸುತ್ತದೆ ಅರಿಶಿನದ ಜೊತೆಗೆ ಸಬ್ಬಸಿಗೆ ಸೊಪ್ಪನ್ನು ಅರೆದು ಅಲರ್ಜಿಯುಂಟಾದ ಚರ್ಮದ ಭಾಗಕ್ಕೆ ಹಚ್ಚುವುದರಿಂದ ಅದು ಕಡಿಮೆಯಾಗುತ್ತದೆ ಹೆರಿಗೆ ಸಬ್ಬಸಿಗೆ ಸೊಪ್ಪನ್ನು ಆಹಾರದಲ್ಲಿ ಬಳಸುವುದರಿಂದ ಹಾಲಿನ ಪ್ರಮಾಣ ವೃದ್ಧಿಸುತ್ತದೆ ಅದು ಅಲ್ಲದೆ ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಪ್ರತಿನಿತ್ಯವೂ ಆಹಾರದಲ್ಲಿ ಸಬ್ಬಸಿಗೆ ಸೊಪ್ಪನ್ನು ಬಳಸುವುದರಿಂದ ಅನಿಯಮಿತ ಋತುಚಕ್ರದ ಸಮಸ್ಯೆ ನಿವಾರಣೆಯಾಗುತ್ತದೆ ಮಧುಮೇಹಿಗಳು ಸಬ್ಬಸಿಗೆ ಸೊಪ್ಪನ್ನು ಬಳಸುವುದರಿಂದ ರಕ್ತದಲ್ಲಿನ ಸಕ್ಕರೆ ಪ್ರಮಾಣವನ್ನು ನಿಯಂತ್ರಣದಲ್ಲಿಡಬಹುದು ಇವು ಸಬ್ಬಸಿಗೆ ಸೊಪ್ಪಿನ ಉಪಯೋಗಗಳು ಇನ್ನೂ ಹತ್ತು ಹಲವು ಮಾಹಿತಿಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು ಸ್ನೇಹಿತರೆ